ಈರೋಸ್ ವಾಗಿಶ್ ಟೈಮ್ಸ್ ವಾಹಿನಿಯ ದಿ ರಿಯಲ್ ಈರೋಸ್ ಕೆಡ್ಗೋರಲ್ಲ ಕಟ್ಟೋರು ನಾವು ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ನಿಜ ಕಣ್ರಿ ಈ ಕಟ್ಟೋ ಕೆಲಸ ಕೆಡ್ಗೋದಕ್ಕಿಂತಲೂ ತುಂಬ ಕಠಿಣ ಕೆಡೋದಕ್ಕೆ ಬಿಡಿ ನೂರು ಸಾವಿರ ಲಕ್ಷ ಲಕ್ಷ ಜನ ಸಿಗ್ತಾರೆ ಆದರೆ ಕಟ್ಟೋಕೆ ಅದರಲ್ಲೂ ಸಮಾಜನ ಮನಸ್ಸನ್ನ ನಾಡನ್ನ ದೇಶನ ಕೆರೆ ಕಟ್ಟೆ ಬಾವಿ ಗುಡಿ ನೋ ಕೆಲವೇ ಕೆಲವು ಮಂದಿಯಿಂದ ಮಾತ್ರ ಕಟ್ಟೋದಕ್ಕೆ ಸಾಧ್ಯ ಅಂಥವ್ರನ್ನ ಗುರುತಿಸಿ ಗೌರವಿಸುವಂತಹದ್ದು ಮಾಧ್ಯಮದವರ ದೊಡ್ಡ ಹೊಣೆಗಾರಿಕೆ ಹಾ ಈ ಮಾಧ್ಯಮಗಳಲ್ಲೆಲ್ಲ ಅತಿ ಹೆಚ್ಚು ಪರಿಣಾಮ ಬೀರೋ ಮಾಧ್ಯಮ ಅಂದರೆ ಸಿನಿಮಾ ಮಾಧ್ಯಮ ಕಣ್ರಿ ಸಿನಿಮಾಗಳು ಮನರಂಜನೆ ಮನಸ್ಸಿಗೆ ಮುದ ನೀಡೋ ಜೊತೆಗೆ ಪ್ರೇರಣೆ ಆದರ್ಶಗಳು ಕೆಲವು ಸಾರಿ ಕೆಲವು ಸಿನಿಮಾ ಕ್ರೈಮ್ ಅಡ್ಡ ಚಟುವಟಿಕೆಗಳಿಗೂ ಕೂಡ ಮೋಟಿವೇಟ್ ಮಾಡ್ತವೆ ಹಿಂದೆ ಡಾಕ್ಟರ್ ರಾಜ್ಕುಮಾರ್ರವರ ಮಣ್ಣಿನ ಮಗ ಸಿನಿಮಾ ನೋಡಿ ಉತ್ತರ ಕರ್ನಾಟಕದ ರೈತನೊಬ್ಬ ತನ್ನ ಬರಡು ಭೂಮಿನಲ್ಲಿ ಬಾವಿ ತೋಡಿದ್ನಂತೆ ಹಾಗೆ ಬಂಗಾರದ ಮನುಷ್ಯ ಸಿನಿಮಾ ನೋಡಿ ಆವತ್ತಿನ ವಿದ್ಯಾವಂತ ಯುವಕರು ವಾಪಸ್ ಹಳ್ಳಿಗೆ ಬಂದು ಸ್ವಾಭಿಮಾನಿ ಉದಾತ್ತ ರೈತರೂ ಆಗಿದ್ದು ಸುಳ್ಳಲ್ಲ ಅದು ಆಗಿನ ಕಾಲದ ಸಿನಿಮಾ ಇವರೇ ಈಗಿನ ಸಿನಿಮಾದ ಪರಿಣಾಮಗಳೇನು ಅಂತೀರಾ ಈಗಲೂ ಒಂದಷ್ಟು ಒಳ್ಳೆ ಸಿನಿಮಾನು ಬರ್ತೀವಿ ಕಣ್ರಿ ಪುನೀತ್ ರಾಜ್ಕುಮಾರ್ ಅವರ ರಾಜ್ಕುಮಾರ ಸಿನಿಮಾ ನೋಡಿ ಅದೆಷ್ಟೋ ಜನ ವೃದ್ಧಾಶ್ರಮದಲ್ಲಿದ್ದ ತಮ್ಮ ತಂದೆ ತಾಯಿನ ಮನೆ ಕರ್ಕೊಂಡು ಬಂದರು ಅಲ್ವಾ ಹೀಗೆ ಸಿನಿಮಾದ ಯಾವುದೋ ಒಂದು ಹಾಡು ಆ ಹಾಡಿನ ಯಾವುದೋ ಒಂದು ಸಾಲು ಆ ಹೀರೋನ ಆ ಡೈಲಾಗು ಆ ಪಂಚಿಂಗ್ ಡೈಲಾಗ್ಗೆ ಇಡೀ ಅಭಿಮಾನಿಗಳೇ ಫಿದ ಆಗಿರೋದು ಅಥವಾ ಲೋಕೋದ್ಧಾರಕ್ಕೆ ಇಳಿದಿರುವಂಥ ಉದಾಹರಣೆಗಳು ಬೇಕಾದಷ್ಟಿವೆ ನೀ ಸಿನಿಮಾದ ರೀಲ್ ಹೀರೋನ ಪ್ರೊಡ್ಯೂಸರ್ ಡೈರೆಕ್ಟರ್ ಡೈಲಾಗ್ ರೈಟರ್ ಕ್ಯಾಮರಾಮನ್ ಮ್ಯೂಸಿಕ್ ಲಿರಿಕ್ ಡೈರೆಕ್ಟರ್ಸ್ ಕ್ರಿಯೇಟ್ ಮಾಡಿದ್ರೆ ಆ ರೀಲ್ ಸ್ಟಾರ್ ಡ್ರಮ್ ಇರೋ ಹೀರೋಗಳು ಜನಗಳ ಮಧ್ಯೆ ಕೆಲವು ರಿಯಲ್ ಹೀರೋಗಳನ್ನೇ ಹುಟ್ಟಾಕ್ತಾರೆ ಇವತ್ತು ನಾನು ನಿಮ್ಗೆ ಹೇಳೋದಕ್ಕೆ ಹೊರಟಿರೋ ಆ ಸ್ಪೆಷಲ್ ಸ್ಟೋರಿ ಇಂಥದ್ದೇ ಅಂತ ಹೀರೋ ಯಾರು ಅಂತೀರಾ ಪ್ರಾಣಿ ಪ್ರಿಯ ಮಾನವೀಯ ಹೆಲ್ಪಿಂಗ್ ನೇಚರ್ ಡೋಂಟ್ ಕೇರ್ ಮಾಸ್ಟರ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ದರ್ಶನ್ ಅವರ ಕ್ರಾಂತಿ ಸಿನಿಮಾ ಬಗ್ಗೆ ಹಾಗೆ ಡಿ ಬಾಸ್ನ ಅಪ್ಪಟ ಅಭಿಮಾನಿಯ ಕ್ರಾಂತಿಕಾರಿ ನಡೆ ಬಗ್ಗೆ ಇವತ್ತು ನಿಮ್ಗೊಂದು ವಿಷಯ ತೋರಿಸ್ತೀವಿ ನೋಡಿ ನಿಜ ದರ್ಶನ್ಗಿರೋವಷ್ಟು ಫ್ಯಾನ್ಸ್ ಫಾಲೋವರ್ಸ್ ಬೇರೆ ಯಾರಿಗೂ ಇಲ್ಲ ಅನ್ಬೋದು ಇತ್ತೀಚೆಗೆ ದರ್ಶನ್ ಅವರ ಕ್ರಾಂತಿ ಸಿನಿಮಾದ ಐಪ್ ನೋಡಿದ್ರೆ ಅವ್ರ ಅಭಿಮಾನದ ಅಭಿಮಾನಿಗಳ ಸ್ಟಿಫ್ ಎಂತದ್ದು ಅನ್ನೋದು ಗೊತ್ತಾಗುತ್ತೆ ಇದೇ ಕ್ರಾಂತಿ ಸಿನಿಮಾದಿಂದ ಪ್ರೇರಣೆಗೊಂಡ ಡಿ ಬಾಸ್ ದರ್ಶನ್ರ ಕಟ್ಟ ಅಭಿಮಾನಿಯೊಬ್ಬ ಮಾಡೋದು ಕೊರಟಿರೋ ಕ್ರಾಂತಿಯನ್ನ ನಿಮ್ಮ ಮುಂದೆ ತೋರಿಸ್ತೀವಿ ನೋಡಿ ಈತ ಗಂಡು ಮೆಟ್ಟಿದ ಮಂಡ್ಯದ ಮಣ್ಣಿನ ಕ್ರಿಶ್ಚಿಯನ್ ಕಾಲೋನಿಯಲ್ಲಿರುವ ಮೂವತ್ತಾರು ವರ್ಷದ ಯುವಕ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಸಿನಿಮಾ ಅಂದರೆ ಪ್ರಾಣದಷ್ಟೇ ಪ್ರೀತಿ ಮಾಡೋನು ಈತ ಈಗ ಮಾಡ್ತಾ ಇರೋ ಕ್ರಾಂತಿ ಅಂತಿಂಥದ್ದಲ್ಲ ಸ್ವತಃ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ್ತು ಅವರ ಎಲ್ಲ ಅಭಿಮಾನಿಗಳು ಕುದ್ದು ಎದ್ದು ಬಂದು ಹೆಮ್ಮೆಯಿಂದ ಸೆಲ್ಯೂಟ್ ಹೊಡಿಯೋ ಕೆಲಸ ಮಾಡ್ತಿದ್ದಾನೆ ಅಂಥ ಕ್ರಾಂತಿ ಯಾವುದು ಅಂತೀರಾ ಅವನು ಬಾಯಲ್ಲೇ ಕೇಳೋಣ ಬನ್ನಿ ನಮಸ್ಕಾರ ಸರ್ ನಾನು ಸಂತೋಷ್ ಅಂತ ಮಂಡ್ಯದುಡ್ಗ ಡಿ ಪಾಸ್ನ ಅಪ್ಪಟ್ಟ ಅಭಿಮಾನಿ ನಾನೇನು ಹೆಚ್ಚಿಗೆ ಓದಿಲ್ಲ ಸೆವೆಂತ್ ಪಾಸ್ ನಾನು ಮೂಲತಃ ಕಟ್ಟಡ ಕಾರ್ಮಿಕ ಈಗ ಕಟ್ಟಡ ಕಾರ್ಮಿಕರ ಸಂಘದ ಜಿಲ್ಲಾಧ್ಯಕ್ಷ ಆಗಿದ್ದೀನಿ ಮೊದಲಿಂದ ನಾನು ಸ್ಕೂಲು ಮಕ್ಕಳು ಅಂದರೆ ತುಂಬ ಇಷ್ಟ ನಾನು ಓದಲಿಲ್ವಲ್ಲ ಅದಕ್ಕೆ ನನಗೊಂದು ಆಸೆ ಇತ್ತು ಸ್ಕೂಲ್ ಕಟ್ಟಬೇಕು ಅಂತ ಈ ಒಂದೆರಡು ವರ್ಷದ ಹಿಂದೆ ನಮ್ಮ ಬಾಸ್ತು ಕ್ರಾಂತಿ ಸಿನಿಮಾ ಸೆಟ್ಟೇರ್ತು ಈ ಸಿನಿಮಾ ಸರ್ಕಾರಿ ಶಾಲೆದು ಅಂತ ಗೊತ್ತಾದಾಗ ನನ್ನ ಸ್ನೇಹಿತರ ಜೊತೆ ಸೇರಿ ಈ ಮಾತುಕತೆ ಮಾಡಿದಾಗ ನಾವು ಯಾಕೆ ಸರ್ಕಾರಿ ಶಾಲೆನೇ ದತ್ತುಕ್ಕೆ ತಗೋಬಾರ್ದು ಅಂತ ಒಂದು ಆಲೋಚನೆ ಮಾಡಿದ್ವಿ ಶಾಲೆನ ದತ್ತಕ್ಕೆ ತಗೋಬೇಕು ಅಂತ ಹೊರಟಾಗ ಯಾವ ರೀತಿ ಅಂತ ವಿಚಾರಿಸಿದಾಗ ನಮಗೆ ಶಾಲೆ ಮಾಡಬೇಕು ಅಂತೇಳಿದ್ರೆ ಒಂದು ಸಂಘ ಸಂಸ್ಥೆ ಟ್ರಸ್ಟ್ ಮುಖಾಂತರ ಮಾಡಬೇಕು ಅಂತ ಗೊತ್ತಾಯಿತು ಸೊ ಆಗ ನಮ್ಗೆ ಇನ್ನೂ ಖುಷಿ ಆಯಿತು ನಾವು ಡಿ ಬಾಸ್ ಹೆಸರಲ್ಲೇ ಯಾಕೆ ನಾವು ಟ್ರಸ್ಟ್ ಮಾಡಬಾರ್ದು ಅಂತ ಆಗ ವಿಚಾರಿಸಿದಾಗ ಡಿ ಬಾಸ್ ಅವರ ಪರ್ಮಿಷನ್ ಬೇಕು ಅಂತ ಹೇಳಿದ್ರು ಆ ಪರ್ಮಿಷನ್ ಬೇಕು ಅನ್ನೋ ಸಮಯದಲ್ಲಿ ನಮ್ಮ ಡಿ ಬಾಸು ತುಂಬ ಬ್ಯುಸಿ ಇದ್ದರು ಕೊನೆಗೆ ಆಲೋಚಿಸಿದಾಗ ನಾನು ಕಾರ್ಮಿಕ ಕಾರ್ಮಿಕ್ ಚಾರಿಟಬಲ್ ಟ್ರಸ್ಟ್ ಅಂತ ರಿಜಿಸ್ಟರ್ ಮಾಡಿದ್ವಿ ರಿಜಿಸ್ಟರ್ ಮಾಡಿದ ನಂತರ ಶಾಲೆ ಹುಡುಕಾಟ ಶುರು ಮಾಡಿದ್ವಿ ಮಂಡ್ಯ ಸಿಟಿನಲ್ಲಿ ನಾಲ್ಕಾರು ಹಳೆಯ ಸ್ಕೂಲ್ಗಳನ್ನ ಹುಡುಕ್ತಾ ಬಂದಾಗ ಈ ಸ್ಕೂಲಿಗೆ ಬಂದ್ವಿ ಈ ಸ್ಕೂಲ್ಗೆ ಬಂದಾಗ ತಗೊಂಡ್ರೆ ಇದೇ ಸ್ಕೂಲ್ನ ತಗೋಬೇಕು ಅಂತ ನಿರ್ಧಾರ ಮಾಡಿದ್ವಿ ನಮ್ಮ ಶಾಲೆ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠ ಶಾಲೆ ಬನ್ನೂರು ಬಡಾವಣೆ ಅಂತ ಇದೆ ಇವಾಗಿದೆ ಮೊದಲು ಇದು ಸ್ವಾತಂತ್ರ್ಯ ಪೂರ್ವದಲ್ಲಿದ್ದಂಥ ಶಾಲೆ ಹೆಸರು ಅಂತಂದರೆ ಟೌನ್ ಮಿಡ್ಲ್ ಸ್ಕೂಲ್ ಅಂತ ಹೆಸರಿತ್ತು ನನ್ನ ಹೆಸರು ಎಂ ಗಾಯತ್ರಿ ಅಂತ ನಾನು ಇಲ್ಲಿ ಸಹ ಶಿಕ್ಷಕಿಯಾಗಿ ಎರಡು ಸಾವಿರದ ಇಸ್ವಿ ಜನವರಿ ಜೂನ್ ತಿಂಗಳು ಆರನೇ ತಾರೀಕಿಂದ ನಾನು ಈ ಶಾಲೆಗೆ ಬಂದಿದ್ದೀನಿ ಬಂದಾಗ ನಾನು ಸಹ ಶಿಕ್ಷಕಿಯಾಗಿ ಕೆಲಸ ಮಾಡಿದೆ ಆನಂತರ ನಮ್ಮ ಹೆಡ್ಮಾಸ್ಟರ್ ಹನ್ನೆರಡು ಹದಿಮೂರನೇ ಸಾಲಿನಲ್ಲಿ ಅವರು ರಿಟೈರ್ಡ್ ಆದಮೇಲೆ ನಾನು ಹನ್ನೆರಡು ಹದಿಮೂರನೇ ಸಾಲ ಆಗಸ್ಟ್ ತಿಂಗಳಿಂದ ನಾನು ಪ್ರಭಾರಿ ಮುಖ್ಯ ಶಿಕ್ಷಕಿಯಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೀನಿ ಇದು ಸ್ವಾತಂತ್ರ್ಯ ಪೂರ್ವ ಶಾಲೆ ಅನ್ನೋದಕ್ಕೆ ದಾಖಲಾತಿ ಇದೆ ಸಾವಿರದ ಒಂಬೈನೂರ ನಲವತ್ತು ಇದಕ್ಕೆ ಇದು ಅಡ್ಮಿಷನ್ ರಿಜಿಸ್ಟ್ರೆ ಸಾಕ್ಷಿಯಾಗಿದೆ ಇಲ್ಲಿ ಇಂಥ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಓದಿದ್ದಾರೆ ಈ ಒಂದು ಶಾಲೆನಲ್ಲಿ ನಾನು ಕರ್ತವ್ಯ ಮಾಡ್ತಾ ಇದ್ದೀನಿ ಅಂತ ನೀವು ಖುಷಿ ಒಂದು ಕಡೆ ಆದರೆ ಒಂದು ಕಡೆ ನೋವಾಗುತ್ತೆ ಇಷ್ಟು ದೊಡ್ಡ ಶಾಲೆ ಈ ಥರ ಈ ಮಟ್ಟಕ್ಕೆ ಬಂದಿದೆಯಲ್ಲ ಅಂತ ಅಂದ್ಬಿಟ್ಟು ಶಾಲೆ ಮುಚ್ಚೋದು ಸುಲಭ ಅದೇ ತೆಗೆಯೋದು ಭಾಳ ಕಷ್ಟ ಅಂಥ ಟೈಮಲ್ಲಿ ನಮಗೆ ಸಂತೋಷ್ ಅನ್ನೋರು ಒಬ್ಬರು ಕಟ್ಟಡ ಕಾರ್ಮಿಕರ ಸಂಘದ ಅಧ್ಯಕ್ಷರಾದಂಥ ಸಂತೋಷ್ ಅವರು ನಮ್ಮ ಶಾಲೆಗೆ ಬಂದು ಅವರು ಅನೇಕ ಶಾಲೆಗಳಿಗೆಲ್ಲ ಹೋಗಿದ್ದರು ಆದರೆ ಅಲ್ಲಿ ಎಲ್ಲೂ ನನಗೆ ಸರಿಯಾದ ಒಂದು ರೆಸ್ಪಾನ್ಸ್ ಬಂದಿಲ್ಲ ಅಂತ ಅಂದಾಗ ಬನ್ನಿ ನಮ್ಮ ಶಾಲೆ ಇದೆ ನಮ್ಮ ಶಾಲೆ ಜಿಲ್ಲೆಯ ಹೃದಯ ಭಾಗದಲ್ಲಿದೆ ಆ ಶಾಲೆಯನ್ನು ಉನ್ನತೀಕರಿಸೋಣ ಇದೆಲ್ಲ ಹಿಂದೆ ಸಾವಿರಾರು ಮಕ್ಕಳು ಓದ್ತಾ ಇದ್ದಂತಹ ಶಾಲೆ ಇದು ಇವತ್ತು ಈ ಮಟ್ಟಕ್ಕೆ ಬಂದಿದೆ ಅದರಿಂದ ದಯಮಾಡಿ ಇದನ್ನು ಉನ್ನತೀಕರಿಸೋಣ ಅಂತ ಹೇಳಿದಾಗ ಅವರು ಒಂದು ಸತತವಾಗಿ ಆರೇಳು ತಿಂಗಳಿಂದನೂ ಅವರು ಓಡಾಡಿ ಇಲ್ಲ ನೀವು ನಾನು ಮಾಡಲೇ ಮಾಡಬೇಕು ಏನಾರು ಮಾಡಿದ್ದೀನಿ ಅಂತ ಹೇಳಿ ನಮ್ಮ ಬಿ ಒ ಅವ್ರಿಗೆ ಡಿ ಡಿ ಪಿ ಯವರಿಗೆ ಎಲ್ಲರಿಗೂ ಲೆಟ್ರ್ ಕರೆಸ್ಪಾಂಡೆನ್ಸ್ ಮಾಡಿ ನಾವು ಕೂಡ ನಮ್ಮಿಂದನೂ ಇಂಥವ್ರು ಬಂದಿದ್ದಾರೆ ಮೇಡಮ್ ಇವ್ರದ್ದು ಅದ್ದು ತೊಗೋಬೇಕು ಅಂತ ಇದ್ದಾರೆ ಅಂತ ಅಂದ್ಬಿಟ್ಟು ನಾವು ಒ ಆಫೀಸಿಗೆ ಹಾಕಿದ್ವಿ ಚಂದ್ರಕಾಂತ ಶಿಕ್ಷಣಾಧಿಕಾರಿಗಳು ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕರ ಕಚೇರಿ ಮಂಡ್ಯ ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬನ್ನೂರು ಬಡಾವಣೆ ಶಾಲೆಯು ನಮ್ಮ ಉಪನಿರ್ದೇಶಕರ ಕಚೇರಿಯ ಹಿಂಭಾಗದಲ್ಲಿಯೇ ಅಸ್ತಿತ್ವದಲ್ಲಿದ್ದು ಸ್ವತಂತ್ರ ಪೂರ್ವದಲ್ಲಿ ಪ್ರಾರಂಭವಾದಂತಹ ಈ ಶಾಲೆಯು ಮಂಡ್ಯ ನಗರದ ಕೇಂದ್ರ ಭಾಗದಲ್ಲಿದೆ ಸುಮಾರು ನಾನ್ನೂರರಿಂದ ಐನೂರು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಂತಹ ಈ ಶಾಲೆ ಇತ್ತೀಚಿನ ದಿನಗಳಲ್ಲಿ ದಾಖಲಾತಿ ಕೊರತೆಯಿಂದ ವಿದ್ಯಾರ್ಥಿಗಳ ದಾಖಲಾತಿ ಕನಿಷ್ಠ ಹದಿಮೂರಕ್ಕೆ ಇಳಿದಿರುವುದು ವಿಷಾದನೀಯವಾದಂತಹ ಒಂದು ಸಂಗತಿಯಾಗಿದೆ ಈ ಶಾಲೆಯನ್ನು ಅಭಿವೃದ್ಧಿಪಡಿಸಿ ವಿದ್ಯಾರ್ಥಿಗಳ ದಾಖಲಾತಿಯನ್ನು ಹೆಚ್ಚಳ ಮಾಡುವಂತಹ ಒಂದು ಉದ್ದೇಶದಿಂದ uh, ಕಾರ್ಮಿಕ ಚಾರಿಟಬಲ್ ಟ್ರಸ್ಟ್ನ ಶ್ರೀಯುತ ಸಂತೋಷ್ ಅವರು ಈ ಶಾಲೆಯನ್ನು ದತ್ತು ಪಡೆದು ಇದನ್ನು ಕಾರ್ಮಿಕರ ಮಕ್ಕಳ ವ್ಯಾಸಂಗಕ್ಕೆ ಅನುಕೂಲ ಮಾಡಿಕೊಡುವಂತಹ ಉದ್ದೇಶದಿಂದ ಒಂದು ಇದನ್ನು ದತ್ತು ಪಡೆದಿರುತ್ತಾರೆ ಈ ಶಾಲೆಗೆ ಅಗತ್ಯವಾಗಿ ಬೇಕಾದಂತಹ ಗ್ರಂಥಾಲಯ ಸೌಲಭ್ಯ ಇರಬಹುದು ಪ್ರಯೋಗಶಾಲಾ ಸೌಲಭ್ಯ ಇರಬಹುದು ವಿದ್ಯಾರ್ಥಿಗಳಿಗೆ ಟ್ರಾನ್ಸ್ಪೋರ್ಟೇಷನ್ ವ್ಯವಸ್ಥೆ ಇರಬಹುದು ಈ ಎಲ್ಲವನ್ನೂ ಕೂಡ ನಾವು ಪೋಷಕರಿಗೆ ಅನುಕೂಲ ಎನಿಸುವಂಥ ರೀತಿಯಲ್ಲಿ ಉಚಿತವಾಗಿ ಶಿಕ್ಷಣ ನೀಡಬೇಕೆಂಬ ಎನ್ನುವ ಉದ್ದೇಶದಿಂದ ಈ ಶಾಲೆಯನ್ನು ದತ್ತು ಪಡೆದಿರುತ್ತಾರೆ ಪೂರ್ಣವಾಗಿ ಶಾಲೆಯನ್ನು ದತ್ತು ತಗೊಂಡಿರುವಂಥ ಉದಾಹರಣೆಗಳು ನಮ್ಮ ಜಿಲ್ಲೆಯಲ್ಲಿ ತುಂಬಾ ಕಡಿಮೆ ಇದೆ ಕೊಠಡಿಗಳ ನಿರ್ಮಾಣ ಅಥವಾ ಅತ್ಯವಶ್ಯಕ ಭೌತಿಕ ಸವಲತ್ತುಗಳನ್ನ ಕೆಲವೊಂದು ಮಹನೀಯರು ದಾನಿಗಳು ಒದಗಿಸಿಕೊಟ್ಟಿದ್ದಾರೆ ಸಂಪೂರ್ಣವಾಗಿ ಶಾಲೆಯನ್ನೇ ದತ್ತು ತಗೊಂಡಿರುವಂತಹ ಉದಾಹರಣೆ ಇದೊಂದೇ ಇರಬಹುದು ಅಂತನ್ನೋದು ನನ್ನ ಒಂದು ಸೇವೆಯಲ್ಲಿ ನನ್ನ ಕಂಡಮಟ್ಟಿಗೆ ಇದು ಒಂದೇ ಶಾಲೆಯಾಗಿದೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ಆಗಿದೆ ನಮ್ಮ ದೇಶ ನಮ್ಮ ಸಂವಿಧಾನ ನಮ್ಮ ಸರ್ಕಾರಕ್ಕಿಂತ ದೊಡ್ಡವರು ದೊಡ್ಡದು ಯಾರಿಲ್ಲ ಆದರೆ ಪ್ರಕೃತಿಯ ಮುಂದೆ ಈ ಭೂಮಿಯು ಸಣ್ಣದೆ ಚಿಕ್ಕದೆ ಆದರೆ ಬದುಕುತ್ತಿರುವ ಪ್ರಾಣಿ ವಿಶೇಷ ಮನುಷ್ಯರ ಮನುಷ್ಯತ್ವ ಮಾನವೀಯ ಗುಣಗಳು ಪ್ರಕೃತಿಯನ್ನು ಪ್ರತಿಸ್ಪಂದಿಸುತ್ತದೆ ಮಣಿಸುತ್ತದೆ ಮಿಡಿಸುತ್ತದೆ ಪ್ರಕೃತಿ ಮಡಿಲಿನ ಪ್ರಪಂಚ ದೇಶ ನಾಡು ನುಡಿ ಸಂಸ್ಕೃತಿ ಸಂಸ್ಕಾರ ಸ್ಪಂದನೆಯ ಜ್ಞಾನಾರ್ಜನೆಯ ಶಾಲಾ ಗುಡಿಗಳ ನಿರ್ಮಾಣ ನಿರ್ವಹಣೆ ನಿರ್ಗುಣೋಪಾಸನೆ ನಮಗೆ ನೆಲೆ ನೀಡಿದ ಈ ಮಣ್ಣಿನ ಋಣದ ವಿಮೋಚನೆಯ ಹಾದಿಯಾಗಿದೆ ನಮ್ಮ ಗುಡಿ ಚರ್ಚು ಮಸೀದಿಗಳ ನಿರ್ಮಾಣ ದೈವ ಸೇವೆ ಒತ್ತಟಗಿರಲಿ ಜಾತಿ ಧರ್ಮ ಗಡಿ ದೇಶ ಮುಕ್ತ ಸಮಷ್ಟಿ ಪ್ರಜ್ಞೆಯ ಜ್ಞಾನ ಕೇಂದ್ರ ನಿರ್ಮಾಣಕ್ಕೆ ನಮ್ಮೆಲ್ಲರದೊಂದೊಂದು ಸಣ್ಣ ಸಣ್ಣದಾದರೂ ಸರಿ ಸಹಭಾಗವಿರಲಿ ಸಹಾಯವಿರಲಿ ಸಹಕಾರವಿರಲಿ ಸಪ್ರೇಮವಿರಲಿ ಕಟ್ಟುವ ಬನ್ನಿ ನಾವೆಲ್ಲ ಸೇರಿ ಶಾಲೆಯೊಂದನ್ನು ವಿಶ್ವವಿದ್ಯಾನಿಲಯದ ಕೊಠಡಿಯೊಂದನ್ನು ತರಗತಿಯೊಂದನ್ನು ಮಕ್ಕಳನ್ನು ನಿಮ್ಮ ಪ್ರೋತ್ಸಾಹವೇ ನಮ್ಮ ಉತ್ಸಾಹ